ಪ್ಲೇನ್ ಬಿರಿಯಾನಿ ಅಥವಾ ಕುಷ್ಕ ರೈಸ್ ಮಾಡೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಕುಷ್ಕ ರೈಸ್ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಎರಡು ಮೆಣಸಿನಕಾಯಿ ತಗೊಂಡಿದ್ದೀನಿ. ಫಸ್ಟು ಪ್ಯಾನಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ 2 ಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರೋ ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲ ಸ್ವಲ್ಪ ಡ್ರೈ ಆಗಿರೋದ್ರಿಂದ ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆನ ಜಾಸ್ತಿ ಹಾಕಿದ್ರೆ ಈ ಥರ ಮಸಾಲ ಪೌಡರ್ಸ್ ಎಲ್ಲ ಡ್ರೈ ಆಗೋದಿಲ್ಲ. ನಾನು 2 ಸ್ಪೂನ್ ಯೂಸ್ ಮಾಡಿರೋದ್ರಿಂದ ಡ್ರೈ ಆಗಿದೆ. ಸೊ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಎಣ್ಣೆನ ಕಡಿಮೆ ಯೂಸ್ ಮಾಡಬೇಕು ಅಂತ ನಾನು 2 ಸ್ಪೂನ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು 2 ಸ್ಪೂನ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯಕ್ಕೆ ಬಂದ ಮೇಲೆ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ರೈಸ್ನ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮಗೆ ಸಾಲ್ಟ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಲಿಡ್ ಕ್ಲೋಸ್ ಮಾಡಿ 15-20 ಮಿನಿಟ್ ಸಿಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯಲ್ಲ. ಇವಾಗ ಕುಷ್ಕ ರೈಸ್ ರೆಡಿ ಆಗಿದೆ. ಇದಕ್ಕೆ ಬೇಕು ಅಂದರೆ ನೀವು ವೆಜಿಟೇಬಲ್ಸ್ ಹಾಕಿ ವೆಜಿಟೇಬಲ್ ಪುಲಾವ್ ಕೂಡ ಮಾಡ್ಕೋಬೋದು. ಟೈಮ್ ಇಲ್ಲ ಅಂತ ಅಂದರೆ ವೆಜಿಟೇಬಲ್ಸ್ ಏನು ಕಟ್ ಮಾಡೋ ಪ್ರೊಸೆಸ್ಸೇ ಇರಲ್ಲ. ಬರೀ ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಈ ಥರ ಕುಷ್ಕ ರೈಸ್ ಮಾಡ್ಕೋಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ, ಬೇಗ ಕೂಡ ಆಗುತ್ತೆ. ಕುಷ್ಕ ರೈಸ್ನ ನಾನು ಬಾಯ್ಲ್ಡ್ ಎಗ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.